ಮಾಂಸಾಹಾರದಿಂದ ನಂತರ ನಾವು ದೇವಾಲಯಗಳಿಗೆ ಏಕೆ ಹೋಗಬಾರದು? ಹಿಂದೂ ಧರ್ಮದಲ್ಲಿ ದೇವಸ್ಥಾನಕ್ಕೆ ಹೋಗುವುದರ ಕುರಿತು ಅದರದ್ದೇ ಆದ ನಿಯಮಗಳಿವೆ, ಆಚಾರ ವಿಚಾರಗಳಿವೆ. ಅವುಗಳನ್ನು ಪಾಲಿಸುವುದು ನಮ್ಮ ಕರ್ತವ್ಯ ಮಾತ್ರವಲ್ಲ, ಧರ್ಮ ಕೂಡ. ಮಾಂಸಾಹಾರವನ್ನು ತಿಂದು ದೇವಸ್ಥಾನಕ್ಕೆ ಹೋಗಬಾರದು ಎನ್ನುವ ಮಾತನ್ನು ನೀವು ಕೇಳಿರುತ್ತೀರಿ ಅಥವಾ ನೀವೇ ಇತರರಿಗೆ ಹೇಳಿರುತ್ತೀರಿ. ಸಾಮಾನ್ಯವಾಗಿ ನಾವು ಹಿಂದೂ ಧರ್ಮದಲ್ಲಿ ಕೆಲವು ಉತ್ತಮವಾದ ಆಚಾರ ವಿಚಾರಗಳನ್ನು ಪಾಲಿಸುತ್ತೇವೆ. ಹಿಂದೂ ಧರ್ಮೀಯರು ಕಡ್ಡಾಯವಾಗಿ ಅನುಸರಿಸುವ ಸಂಪ್ರದಾಯ ಅಥವಾ ಆಚಾರದಲ್ಲಿ ಮಾಂಸಾಹಾರ ಸೇವನೆಯ ನಂತರ ದೇವಸ್ಥಾನಕ್ಕೆ ಹೋಗಬಾರದು ಎನ್ನುವುದು ಕೂಡ ಒಂದು. ನಮ್ಮ ಹಿರಿಯರು, ಶಾಸ್ತ್ರ ತಿಳಿದವರು, ಧರ್ಮಗ್ರಂಥ ಕೂಡ ಇದನ್ನೇ ಹೇಳುತ್ತೆ. ಹಾಗಾದರೆ ಮಾಂಸಾಹಾರದಿಂದ ನಂತರ ನಾವು ದೇವಾಲಯಗಳಿಗೆ ಏಕೆ ಹೋಗಬಾರದು? ಮಾಂಸಾಹಾರ ಸೇವನೆಯ ನಂತರ ದೇವಾಲಯಗಳಿಗೆ ಹೋದರೆ ಏನಾಗುತ್ತದೆ? ದೇವಸ್ಥಾನಕ್ಕೆ ಮಾಂಸಾಹಾರ ಸೇವಿಸಿ ಹೋಗಬಾರದೇಕೆ? ದೇವಸ್ಥಾನಗಳಿಗೆ ಹೋಗುವಾಗ ಮಡಿ ಮೈಲಿಗೆಯಿಂದ ಹೋಗಬೇಕೆನ್ನುವ ಸಂಪ್ರದಾಯವಿದೆ. ದೇವಸ್ಥಾನಕ್ಕೆ ಹೋಗುವಾಗ ನಾವು ಸಾಮಾನ್ಯವಾಗಿ ತಲೆ ಸ್ನಾನ, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಹೋಗುತ್ತೇವೆ. ಮತ್ತೊಬ್ಬರು ಖಾಲಿ ಹೊಟ್ಟೆಯಲ್ಲಿ, ಅಂದರೆ ಏನನ್ನೂ ಸೇವಿಸದೆ ದೇವಸ್ಥಾನಕ್ಕೆ ಹೋದರೆ, ಇನ್ನೂ ಕೆಲವರು ಕೇವಲ ಸಾತ್ವಿಕ ಆಹಾರ ಸೇವನೆಯ ನಂತರ ದೇವಾಲಯಕ್ಕೆ ಹೋಗುತ್ತಾರೆ. ಆದರೆ ಮಾಂಸಾಹಾರ ಸೇವನೆಯ ನಂತರ ದೇವಸ್ಥಾನಕ್ಕೆ ಹೋಗುವುದು ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ಕಾರಣವೇನು? ಇದಕ್ಕೆ ಉತ್ತರವನ್ನು ನಾವು ಒಂದು ಉದಾಹರಣೆಯನ್ನು ನೀಡುವ ಮೂಲಕ ವಿವರಿಸಬಹುದು. ನೀವು ಮಧ್ಯಾಹ್ನದ ಸಮಯದಲ್ಲಿ ಮೊಸರನ್ನು ಸೇವಿಸಿದ್ದರೆ ಅದು ನಿಮಗೆ ನಿದ್ರೆಯ ಅನುಭವವನ್ನು ನೀಡುತ್ತದೆ. ಎಲ್ಲಾದರೂ ಹಾಯಾಗಿ ಒಂದಿಷ್ಟು ಸಮಯ ನಿದ್ದೆ ಮಾಡಬೇಕೆನಿಸುತ್ತದೆ. ಹಾಗೆ ನೀವು ಮಾಂಸಾಹಾರವನ್ನು ಸೇವಿಸಿದಾಗ ನಿಮ್ಮ ದೇಹ ಮತ್ತು ಮನಸ್ಸು ಸ್ವಲ್ಪ ಆಯಾಸ ಮತ್ತು ಸೋಮಾರಿತನವನ್ನು ಅನುಭವಿಸುತ್ತದೆ. ದೇವಸ್ಥಾನದಲ್ಲಿನ ಸಕಾರಾತ್ಮಕ ಕಂಪನಗಳನ್ನು ಅನುಭವಿಸಲು ನಿಮ್ಮ ಮನಸ್ಸು ಮತ್ತು ದೇಹ ಒಪ್ಪುವುದಿಲ್ಲ. ಮಾಂಸಾಹಾರದಲ್ಲಿ ತಾಮಸಿಕ ಗುಣಗಳು ಹೆಚ್ಚಾಗಿರುವುದರಿಂದ ಅದು ನಿಮ್ಮ ಮನಸ್ಸನ್ನು ಒಳ್ಳೆಯ ಆಲೋಚನೆಗಳನ್ನು ಮತ್ತು ಕಂಪನಗಳನ್ನು ಅನುಭವಿಸಲು ಅನುವು ಮಾಡಿಕೊಡುವುದಿಲ್ಲ. ಸಸ್ಯಾಹಾರದಲ್ಲೂ ಇವುಗಳನ್ನು ತಿಂದು ದೇವಸ್ಥಾನಕ್ಕೆ ಹೋಗಬಾರದು. ಮಾಂಸಾಹಾರಿ ಊಟವು ಕೊಬ್ಬು ಮತ್ತು ಪ್ರೋಟೀನ್ ಅಂಶಗಳಲ್ಲಿ ಸಮೃದ್ಧವಾಗಿದೆ ಎಂದು ಹೇಳಲಾಗುತ್ತದೆ ಮತ್ತು ನಿಮ್ಮ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ದೈಹಿಕ ಅಗತ್ಯಗಳನ್ನು ಹೆಚ್ಚಿಸುತ್ತದೆ. ಇದು ನಿಮ್ಮ ಆಂತರಿಕ ಶಾಂತಿಯನ್ನು ಭಂಗಗೊಳಿಸುತ್ತದೆ. ಧಾರ್ಮಿಕ ಆಚರಣೆಗಳಲ್ಲಿ ಆಂತರಿಕ ಶಾಂತಿ ಮತ್ತು ಏಕಾಗ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಸಸ್ಯಾಹಾರಿ ಊಟಗಳಲ್ಲೂ ಸಹ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಇತರ ಮೆಲೋಗರಗಳಂತಹ ಮಸಾಲೆ ಪದಾರ್ಥಗಳನ್ನು ಮತ್ತು ತುಂಬ ಬಿಸಿಯಾದ ಮಸಾಲೆಗಳನ್ನು ತಪ್ಪಿಸಬೇಕು ಎಂದು ಹೇಳಲಾಗಿದೆ. ನಮ್ಮ ಪೂರ್ವಜರು ವಿವಿಧ ವೈಜ್ಞಾನಿಕ ಕಾರಣಗಳ ಆಧಾರದ ಮೇಲೆ ಪ್ರತಿಯೊಂದು ಆಚರಣೆ ಅಥವಾ ನಿಯಮಗಳನ್ನು ಅನುಸರಿಸುತ್ತಿದ್ದೀರಾ? ಅವರು ಪಾಲಿಸಿಕೊಂಡು ಬಂದ ನಿಯಮಗಳು ಖಂಡಿತ ನಮ್ಮ ಪೀಳಿಗೆಗಳ ಉತ್ತಮ ಜೀವನಕ್ಕೆ ದಾರಿದೀಪವಾಗಿದೆ. ನಮಗೆ ಇಂತಹ ಅದ್ಭುತ ಆಚಾರ ವಿಚಾರಗಳನ್ನು ನೀಡಿದ ಪೂರ್ವಜನರ ಬಗ್ಗೆ ನಾವು ಹೆಮ್ಮೆ ಪಡಲೇಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.